ಈಸ್ ಯ ಪಟ್ ಪಟ್ ಪಟಾಕಿ ಶ್ರುತಿ. ಪ್ರತಿದಿನ ಬೆಳಗ್ಗೆ 7 to 11 92.7 ಬಿಗ್ ಫ್ಯಾಮಿಲಿ ಬಿಗ್ ಕಾಫಿ ಎನ್ನುವ ಕಾರ್ಯಕ್ರಮನ ಕೇಳ್ತೀರಾ. ಅವರ ತಂಡದ ಹೆಸರು ವಾವೆ, ಎಸ್, ವರ್ಲ್ಡ್ ಆಫ್ ವಿಮೆನ್. ಆ್ಯಂಡ್ ಅವರ ಅಮೇಝಿಂಗ್ ಟೀಮ್ ಮೆಂಬರ್ಸ್ ಎಲ್ಲ ಸೇರಿ ನಾವು ಡೊನೇಟ್ ಮಾಡ್ತೀವಿ. ಮೆನ್ಸ್ಟ್ರುಯಲ್ ಹೈಜೀನ್ ಈಸ್ ಅ ಫಸ್ಟ್ ಯು ನೋ ಕ್ಯಾಂಪೇನ್ ಫಾರ್ ದ ಬೆಟರ್ಮೆಂಟ್ ಆಫ್ ವಿಮೆನ್ ಅಂತ ಮುಂದೆ ಬಂದರು. 600 ಕಿಟ್ಗಳನ್ನು ಸ್ವತಃ ಅವರೇ ಯಾವ ಸಹಾಯ ಇಲ್ಲದೆ ಪುಟಿಂಗ್ ಆಲ್ ದ ಮನಿ ದೇ ಹ್ಯಾಡ್ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ಗೆ ಡೊನೇಟ್ ಮಾಡಿದ್ರು. ಮೆನ್ಸ್ಟ್ರುಯಲ್ ಹೈಜೀನ್ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸಬೇಕು ಆ್ಯಂಡ್ ಹೆಣ್ಮಕ್ಳಿಗೆ ಸ್ಯಾನಿಟರಿ ಪ್ಯಾಡ್ಸ್ ಅನ್ನು ಕೊಡಬೇಕು ಅಂತ ಒಂದು ಐಡಿಯಾ ಬಂತು. ಒಂದು ಪ್ಯಾಡ್ ಒಂದು ಮನೆಯಿಂದ ಒಬ್ರು ಡೊನೇಟ್ ಮಾಡಿ ಇಡೀ ಲೋಕದಿಂದ ವಿಶ್ವದಿಂದ ಸುಮಾರು ಜನಗಳು ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದಾ, ನಾವು ಕೊಡ್ಬೋದಾ ಅಂತ. ಸೊ 1 rupee 500 ಆಯಿತು, 500 1000 ಆಯಿತು, 1000 10,000 ಆಯಿತು, 10,000 50,000 ಆಯಿತು, 50,000 ಇವತ್ತು 100,000 ಮುಟ್ಟಿದೆ. 100,000 ಪ್ಯಾಡ್ಸ್ ಮಾತ್ರ ಕೈಗೆ ಸಿಗದೆ ಅಲ್ಲ, 100,000 ಯುನೋ ಕಾಸು ಕೂಡ ಸಿಕ್ಕಿದೆ. ಆ ಕಾಸಲ್ಲಿ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಮತ್ತೊಮ್ಮೆ ಪ್ಯಾಡ್ಸ್ಗಳನ್ನು ಖರೀದಿ ಮಾಡ್ತೀವಿ, ಇನ್ನಷ್ಟು ಜನರಿಗೆ ಹಂಚ್ತೀವಿ. ಸೊ ಈ ಕಾರ್ಯಕ್ರಮ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಶುರುವಾಗಿದೆ, ಆದರೆ ದೊಡ್ಡದಾಗಿ ಒಂದು ದಿನ ಎಲ್ಲರ ಮನೆಯಲ್ಲೂ ಎಲ್ಲರ ಮನಸ್ಸಲ್ಲೂ ಒಂದು ಅವೇರ್ನೆಸ್ಸನ್ನು ಮೂಡಿಸುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಮಕ್ಕಳು ಬೇಕಾ ಈ ಜನ್ಮಕ್ಕೆ, ಈ ಭೂಮಿಗೆ? ಹೆಣ್ಮಕ್ಳು ಖುಷಿಯಾಗಿರಬೇಕು. ಹೆಣ್ಮಕ್ಳು ಯಾವಾಗ ಖುಷಿಯಾಗಿರ್ತಾರೆ? ವೆನ್ ದಿಯರ್ ಮೆನ್ಸ್ಟ್ರುಯಲ್ ಹೈಜೀನ್ ಇಸ್ ಹ್ಯಾಪಿ. ಸೊ ಆ ಕಾರ್ಯಕ್ರಮನ ಇನ್ನು ಮುಂದೆ ಕೂಡ ನಡೆಸ್ಕೊಂಡು ಹೋಗ್ತೀವಿ, ಇನ್ನಷ್ಟು ಜನರಿಗೆ ಒಳ್ಳೆಯದಾಗಲಿ ಅನ್ನುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಇದೇ ರೀತಿಯಲ್ಲಿ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೂ ಇರಲಿ ಅಂತ ಹೃತ್ಪೂರ್ವಕವಾಗಿ ಧನ್ಯವಾದನ ಕೋರ್ತಾ ಇದ್ದೀನಿ. ಮಕ್ಕಳಿಗೆ ಯಾವ ಥರ ನಾವು ಹೆಲ್ಪ್ ಮಾಡಬೇಕು ಅಂತ ಹೇಳಿ ಶ್ರುತಿಯವರು ಇದನ್ನು ಇನಿಷಿಯೇಷನ್ ತಗೊಂಡಾಗ ಅದಕ್ಕೆ ವಾವ್ ಅನ್ನೋ ಹೆಣ್ಮಕ್ಳುಗಳು ಇದಕ್ಕೆ ಇಲ್ಲಿ ಸಪೋರ್ಟ್ ಮಾಡಿದ್ದು ನಿಜವಾಗ್ಲೂ ವಾವ್. ಖಂಡಿತ ಇಟ್ಸ್ ಎ ಹ್ಯಾಟ್ಸ್ ಆಫ್ ಟು ದೀಸ್ ಲೇಡೀಸ್. ಮಾಡ್ತಿರೋ ಕೆಲಸ ಮಾತ್ರ ರಿಯಲಿ ಅಮೇಝಿಂಗ್ ರಿಯಲಿ. ಅದರೊಳಗೆ ನಮ್ಮ ಕಾಲೇಜಿನ ಹೆಣ್ಮಕ್ಳಿಗೆ ಇದು ನಿಜವಾಗ್ಲೂ ಸಿಗ್ತಾ ಇರೋದು ಈ ಬೆನಿಫಿಟ್ಟು ರಿಯಲಿ ಆ್ಯಸ್ ಎ ಪ್ರಿನ್ಸಿಪಲಾಗಿ ನನಗೆ ಬಹಳ ಸಂತೋಷ ಇದೆ. ಸೊ ಇವರೆಲ್ಲರ ಇನಿಷಿಯೇಷನ್ಗೆ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ಸ್ಟಾಫು, ನಮ್ಮ ಸ್ಟೂಡೆಂಟ್ಸು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಎಲ್ಲ ಮುಂದಿನ ಎಲ್ಲ ಪ್ರೋಗ್ರಾಮ್ಸ್ಗೂ ನನ್ನ ಸಪೋರ್ಟ್ ಹೀಗೆ ಇರುತ್ತೆ, ನಮ್ಮ ಕಾಲೇಜಿನ ಸ್ಟಾಫ್ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಹೇಳ್ತಾ ಕೀಪ್ ಗೋಯಿಂಗ್. ಥ್ಯಾಂಕ್ ಯು. ಇರೋದು 9 ತಿಂಗಳು, 45 ಪ್ಯಾಡ್ಗಳು ಒಂದು ಹೆಣ್ಮಗಳಿಗೆ ಕೊಟ್ಟರೆ ಕೀಪಿಂಗ್ ಅನ್ ಆವ್ರೇಜ್ ಆಫ್ 5 days ಸೈಕಲ್, ದೆನ್ ಒಂದು ಇಡೀ ವರ್ಷ ಹೆಣ್ಮಗಳು ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ ಅಂತ ಒಂಥರ ನೆಮ್ಮದಿ ಸಿಕ್ತು, ಒಂಥರ ಖುಷಿ ಆಯಿತು. ಕೋರ್ತಾ ಇದ್ದೀನಿ ನಿಮ್ಮ ಅಚ್ಚುಮೆಚ್ಚಿನ ಬಿಗ್ ಮ್ಯೂಸಿಕ್ ಜಾಕಿ ಪಟ್ ಪಟ್ ಪಟಾಕಿ ಶ್ರುತಿ.